ಹಾಯ್ ಹಲೋ ಹೇಳ್ರಿ, ನಮಸ್ಕಾರ. ನಾನು ನಿಮ್ಮ ಸೂರಜ್. ನೀವೆಲ್ಲ ಹೆಂಗಿದ್ರೆ? ನಾನು ತುಂಬ ಮಸ್ತ್ ಇದ್ದೀನಿ, ನೀವೆಲ್ಲ ಮಸ್ತ್ ಅಂತ ನಾನು ಅನ್ಕೋತೀನಿ. ಸೊ ನಾವಿವತ್ತು ಬಂದಿದ್ದೀವಿ, ಇವತ್ತು ವೀಕೆಂಡ್ ಐತಿ, ಇವತ್ತು ಸಂಡೇ ಐತಿ. ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಬಂದಿದ್ದೀವಿ ಇವತ್ತು ಮೈಸೂರಾಗಿರೋ ಪಯಣ ಕಾರ್ ಮ್ಯೂಸಿಯಂಗೆ, ಪಯಣ ಕಾರ್ ಮ್ಯೂಸಿಯಂ ಬಂದಿದ್ದೀವಿ. ನಾವು ಒಬ್ಬ ಬಂದಿಲ್ಲ, ನಮ್ಮ ಜೋಡಿ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ. ನಾವು ನೋಡತ್ತೀವಿ ಏನಂತ ಹೇಳಿ ಇವತ್ತು ಏನೇನು ಇಲ್ಲಿ ಈ ಒಂದು ಕಾರ್ ಮ್ಯೂಸಿಯಂ ಏನೇನು ಸ್ಪೆಷಾಲಿಟಿ ಐತಿ, ಹೆಂಗೈತಿ, ಇಲ್ಲಿ ಬರೋದು ವರ್ತ್ ಆಯಿತು ಇಲ್ಲ ಅಂತ ಹೇಳಿ. ಓಕೆನಾ? ಓಕೆ, ಪಾರ್ಕಿಂಗ್ ಅಂತ ಮಾಡಿದ್ವಿ. ಪಾರ್ಕಿಂಗ್ ಚಾರ್ಜಸ್ ಏನಂತ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಇವತ್ತು ಬಂದಿದ್ವಿ, ಮಾರ್ನಿಂಗ್ ಆಯ್ತಲ್ಲ 3 ಗಂಟೆಗೆ ಆಯ್ತಲ್ಲ, ನಾವು ಬೆಂಗಳೂರು ಬಿಟ್ಟಿದ್ವಿ. ಬೆಂಗಳೂರಿಂದ ಬಿಟ್ಟು ನಾವೇನು ಮಾಡಿ ಲಾಂಗ್ ರೈಡ್ ಮೈಸೂರು ಬಂದಿದ್ವಿ. ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿದ್ವಿ, ಅಲ್ಲಿ ಹೋಗಿ ಆಶೀರ್ವಾದ ತೊಗೊಂಡ್ವಿ. ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಅದಾರು, ನಿಮ್ಗೊಂದು ಗೊತ್ತಿರೋ ಪ್ರಕಾರ ಎಗ್ರೆ ಸ್ಪೆಷಲ್ ನಮ್ಮ ರಾಯಲ್ ಚೇತನ್ ಬಿರಾದರ್. ಹಾಯ್ ಹಾಯ್. ಆಮೇಲೆ ಇವರು ಅವ್ರ ಫ್ರೆಂಡ್, ಅವ್ರ ರೂಮ್ಮೇಟ್ ಕಿಶನ್ ಅಂತ ಹೇಳಿ, ಇವರು ಹೊಸಪೇಟೆಯಿಂದ. ಓಕೆ, 4 o'clock ರೂಮ್ ಬಿಟ್ವಿ. ಇವರು ನಿನ್ನೆ ನೈಟೇ ನಮ್ಮ ರೂಮಿಗೆ ಬಂದಿದ್ರು, ಅಲ್ಲಿಂದ ಬಿಟ್ಬಿಟ್ಟು ಬೆಳಿಗ್ಗೆ ಬಿಡದಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಚಾಮುಂಡೇಶ್ವರಿ ತಟ್ಟೆ ಇಡ್ಲಿ ತಿನ್ಕೊಂಡು, ಅದು ಓಕೆ ಓಕೆ ಆಗಿತ್ತು. ಆ್ಯಕ್ಚುಲಿ ಇಟ್ ವಾಸ್ ನಾಟ್ ವರ್ತ್ ಇಟ್. ಆ್ಯಂಡ್ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ವಿ, ಅದು ಮುಗಿಸ್ಕೊಂಡು ಈಗ ಪಯಣ ಹಾಕಿ ನೋಡಕ್ಕೆ ಬಂದಿದ್ದೀವಿ. ನೈಸ್ 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 ಬ್ರೋ, ಥ್ಯಾಂಕ್ಸ್. ಇವ್ರು ನೋಡ್ರಿ ನಮ್ಮ ಕಾಕ, ಸಿ ಫ್ಲೆಕ್ಸ್ ಫ್ಲೆಕ್ಸ್ ನೋಡ್ರಿ ಇವ್ರದ. ಹಾಂ, 15 Pro Max ನಾವೇನು ಯೂಸ್ ಮಾಡೋದು 12. ಸೊ ಬ್ಯಾಡ್. ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ನಮಗೆ ಇಲ್ಲಿ ಕಣ್ಣಿಗೆ ಒಂದು ಬಿತ್ತು ಕೆಂಪು ಬಸ್ಸ, ಡಬಲ್ ಡೆಕ್ಕರ. ಇಂಥ ಬಸ್ಸ ಆಲ್ಮೋಸ್ಟ್ ಲಂಡನ್ದಾದವು ಇರ್ತಾವು. ನಾವು ಒಳಗದು ಹತ್ತಿ ನೋಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಲಾಕ್ ಮಾಡಿದಾರು. ಸುಮ್ಮ ದೂರ ನಿಂತ ನೋಡಬೇಕು. ಬಾಬಾ ಬಾಬಾ, ಇಲ್ಲೊಂದು ಐತೆ ನೋಡ್ರಿ, ಇಲ್ಲಿ ರೋಡ್ ರೋಲರ್ ಓಲ್ಡ್ ಮಾಡಲ್ ಐತಿ. ನಾನಂತೂ ಇಂಥ ರೋಡ್ ರೋಲರ್ ನಾನು ನೋಡೇ ಇಲ್ಲ. ಬಾಯ್ಲ್ ರಾಯಲ್ ಈ ಕಡೆ ಬಾಯ್, ಹಾಂ ಈ ಕಡೆ ಬಾಯ್ ಸ್ವಲ್ಪ ಮುಂದೆ. ಇಲ್ಲಿ ನೋಡೋಕೆ ನಮಗೆ ಇಲ್ಲಿ ಸಿಕ್ಕೈತಿ MYS ಅಂತ ಹೇಳಿ ಬರ್ದಾರು ಇಲ್ಲಿ, MYS ಅಂತ ಹೇಳಿ. MYS ಮೇ ಬಿ ಮೈಸೂರು ಐತೋ ಏನೈತೋ ಗೊತ್ತಿಲ್ಲ. 692 ಮಾಡಲ್ ಐತಿ, ಗೊತ್ತಿಲ್ಲ ಯಾವ ಮಾಡಲ್ ಐತಿ, ಬಟ್ ಏಕ್ದಮ್ ಆ್ಯಂಟಿಕ್ ಪೀಸ್ ಅದ ಚಿತ್ರ ನೋಡಲಿ. ಇಲ್ಲಿ ಫೆರಾರಿ ಕಂಪ್ನಿಯೇ, ಫೆರಾರಿ ಗೊತ್ತಿಲ್ಲ, ಬಟ್ ಸುಮ್ ಏನೋ ಯೂಸ್ ಮಾಡಿರೋ ಏನೋ ನಾಟ್ ಶ್ಯೂರ್. ಮಸ್ತೈತಿ. ನಾವಿಲ್ಲಿ ಮೇಲುಗಡೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಮೇಲುಗಡೆ ಸ್ವಲ್ಪ. ಇಲ್ಲಿ ನೀವು ಕ್ಲೋಸ ನೋಡ್ಬೋದು ಎಷ್ಟು ಮಸ್ತ್ ಕಾಣಿಸ್ತೈತಿ ಅಂದರೆ, ಇದು ಟೈರ್ದ ವೀಲ್ಡ್ ಆಕಾರದಾಗ ಇದನ್ನು ಬಿಲ್ಡಿಂಗ್ ಮಾಡಿದಾರು. ಬಟ್ ಇದು ಫ್ರಂಟ್ ಸೈಡ್ ಅಷ್ಟೈತಿ, ಹಿಂದ್ಗಡೆ ಸೈಡ್ ಎಲ್ಲ ಎಲ್ಲ ಪ್ಲೇನ್ ಐತಿ. ನಂತರ ನೀವು ಇಲ್ಲಿ ನಾನು ಹಿಂದ್ಗಡೆ ಸೈಡ್ ಇಲ್ಲಿ ನೋಡ್ಬೋದು ಮೌಂಟೇನ್ ಟೈಪ್ ಐತಿ, ಇಲ್ಲಿ ಇಲ್ಲಿ ಮೌಂಟೇನ್ ಟೈಪ್. ಆಮೇಲೆ ಇಲ್ಲಿ ಕೆಫೆ ಐತಿ, ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡ್ಯಾರ ನೋಡ್ರಿ, ಎಷ್ಟು ಕ್ಲೀನ್ನೆಸ್ ಮೇಂಟೈನ್ ಮಾಡ್ಯಾರ ನೋಡ್ರಿ. ಬಿಲ್ಡಿಂಗ್ ಒಳಗಡೆ ಬಂದಿದ್ದೀವಿ, ಇಲ್ಲಿ ಬಂದ ತಕ್ಷಣ ಐತಲ್ಲ ಇಲ್ಲಿ ಹಿಂದೆ ಟಿಕೆಟ್ ಕೌಂಟರ್ ಐತಿ. ಆಮೇಲೆ ಟಿಕೆಟ್ ಪ್ರೈಸಸ್ ಕೇಳಿದ್ವಿ, ಟಿಕೆಟ್ ಪ್ರೈಸಸ್ ಬಂದುಬಿಟ್ಟು ಪರ್ ಹೆಡ್ 50 rupees ಐತಿ, 50 rupees. ಚಿಕ್ಕವ್ರಿಗೆ ಗೊತ್ತಿಲ್ಲ ಬಟ್ ಅಡಲ್ಟ್ಸ್ಗೆ 50 rupees ಐತಿ ಟಿಕೆಟ್ ತೆಗ್ಸತ್ತಾರೋ. ಓಕೆ, ವಿ ಗಾಟ್ ದ ಟಿಕೆಟ್, ಐ ಗಾಟ್ ದ ಟಿಕೆಟ್ ಆ್ಯಂಡ್ ಇಟ್ಸ್ 50 rupees ಪರ್ ಹೆಡ್. ನೀವೇನಿಗೆ ಇದು ಕಾರ್ ನೋಡತ್ತೀರಿ, ಈ ಕಾರನ್ನು ವೀರೇಂದ್ರ ಹೆಗಡೆ ಅವರು ಯೂಸ್ ಮಾಡಿದಂಥ ಅಂಬಾಸಿಡರ್ ಕಾರ್ ಇದು. ಇದು ನೋಡಿರಿ, ಫೋಲ್ ಬ್ಲೂ ಪ್ರಿಂಟ್ ಆಫ್ ಪಯಾನ ಕ್ಯಾಂಪಸ್. ಇಲ್ಲಿ ಬ್ಲೂ ಪ್ರಿಂಟ್ ನೋಡತ್ತಿರಲ್ಲ, ಎಕ್ಸಾಕ್ಟ್ ಸೇಮ್ ಟು ಸೇಮ್ ಐತಲ್ಲ ಕ್ಯಾಂಪಸ್ ಮಾಡಿದಾರು. ನಾವು ಜಸ್ಟ್ ನಾವು ಐತಲ ಎಂಟ್ರಿ ಮಾಡಿದ್ದೀವಿ, ನೀವಿಲ್ಲಿ ನೋಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಈ ಒಂದು ಕಾರ್ ಮ್ಯೂಸಿಯಮ್ದ ಏನಿಲ್ಲ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ನೀವು ಇಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು ಬೇರೆ ಬೇರೆ ಮಾಡೆಲ್ ಗಾಡಿಗಳು ಅದಾವು, ಅಂದ್ರೆ ಎತ್ತಿನ ಗಾಡಿ ಇವ, ರಥದ್ವ, ಕಾರದ್ವ, ಎತ್ತಿನ ಗಾಡಿ, ಕುದುರೆ ಗಾಡಿ. ನೀವು ಇಲ್ಲಿ ನೋಡ್ಬೋದು ಎಂಜಿನ್ದ ಮಾಡೆಲ್ ಇಟ್ಟಿದ್ದಾರೆ, ಪ್ರೋಟೋಟೈಪ್. ಇನ್ಸೈಡ್ ಅದು ಒಳಗೆ ಹೆಂಗೆ ಕೆಲಸ ಮಾಡ್ತದೆ ಹೇಳಿ, ಹೆಂಗೆ ಟರ್ನ್ ಹಾಕಿದ್ದಂತ ಹೇಳಿ, ನಂಗೆ ಇಂಜಿನ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾವ ಟೈಪ್ ಅದಾವ ಅಂತ ಹೇಳಿ. ಬಟ್ ಇಲ್ಲಿ ಬರ್ತಿದ್ದಾರೋ 2-stroke ಇಂಜಿನ್ನ 4-stroke ಇಂಜಿನ್ ಅಂತ ಹೇಳಿ. ಹೆಂಗೆ ವರ್ಕ್ ಆಗತ್ತಂತ ಹೇಳಿ. ನೆಕ್ಸ್ಟ್ ಇದು 4-stroke ಇಂಜಿನ್. ಓಕೆ, ನೀವು ಇಲ್ಲಿ ನೋಡತ್ತೀರಿ ಓಲ್ಡ್ ಏಜ್ ಇಂಜಿನು, ಆಮೇಲೆ ಹೊಸ ಮಾಡರ್ನ್ ಇಂಜಿನು. ಬೇರೆ ಬೇರೆ ವೆರೈಟಿ ಚಕ್ಕಡಿ ಗಾಡಿ ಮತ್ತು ಎತ್ತಿನ ಗಾಡಿಗಳು ಅದಾವು. ನೀವು ಕನ್ನಡ ಮೂವೀಸ್ದಾಗ ಅದು ನೋಡಿರ್ಬೋದು, ಮಂಡ್ಯ ಸೈಡದು ಇಂಥವು ಯೂಸ್ ಮಾಡ್ತಾರೋ. ಆಮೇಲೆ ವಿಂಟೇಜ್ ಕಾರ್ಸ್ ಕಲೆಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾವೆ.
ಈ ಒಂದು ಕಾರ್ದ ಸ್ಪೆಷಾಲಿಟಿ ಏನಂದ್ರೆ ಈ ಒಂದು ಕಾರ್ದಾಗ ಗಾಂಧೀಜಿ ಅವರು ಪ್ರಯಾಣ ಮಾಡಿದ್ರಂತ, ಅದ್ರ ಫೋಟೋಸು ಅದಾವೆ ಇಲ್ಲಿ ಕೆಳಗೆ. ಇಲ್ಲಿ ಕಾರ್ ಕಲೆಕ್ಷನ್ ಮತ್ತು ಮ್ಯಾಕ್ ಪಲ್ಲಕ್ಕಿನೂ ಅಲ್ಲಿ ನೇತು ಹಾಕಿದಾರು. ಡೆಮ್ಲರ್ ಇಡಿ 36 ಮೈಸೂರು ಮಹಾರಾಜರು 1949 ಯೂಸ್ ಮಾಡಿದಂಥ ಕಾರ್ ಇದು. ಬೈಕ್ ಸೆಕ್ಷನ್ ಬಂದಿವ್ ಅಂದ್ರೆ ಲೂನಾದಿಂದ ಹಿಡಿದು ರಾಯಲ್ ಎನ್ಫೀಲ್ಡ್ ತನಕ ಐತೆ ಇಲ್ಲಿ ಬೈಕ್ ಕಲೆಕ್ಷನ್ ಇಟ್ಟಿದ್ದಾರೆ. ಇಲ್ಲಿ ನೆಕ್ಸ್ಟ್ ಕಾರ್ ಸೆಕ್ಷನ್ ಏನಂದ್ರೆ ಇದು ಮೂವಿದಾಗ ಯೂಸ್ ಮಾಡಿದಂಥ ಕಾರ್ಗಳು ಇವು. ಇದು ಕಾರ್ ಅಂತೂ ಸಪ್ರೇಟ್ ಸ್ಪೆಷಲ್ ಕಾರ, ಶೆವ್ರೋಲೆಟ್ ಇಂಪಾಲ ಕಾರ. ಜಾನ್ ವಿಕ್ ಮೂವೀಸು ಆಮೇಲೆ ಆಕ್ಷನ್ ಮೂವೀಸ್ದಾಗ ಯೂಸ್ ಮಾಡಿದಂಥ ಸೇಮ್ ಕಾರ್ ಇದು. ಇದನ್ನ ಶೋಕೇಸ್ ಮಾಡಿದಾರು ಯಾವ್ಯಾವ ಮೂವಿದಾಗ ಯೂಸ್ ಮಾಡ್ಯಾರ ಅಂತ ಹೇಳಿ ನೋಡ್ಬೋದು ನೀವು. ಸ್ಟೂರ್ ಬ್ರೇಕರ್ ಚಾಂಪಿಯನ್ ಸಿ ವಿ ರಾಮನ್ ಅವರು ಯೂಸ್ ಮಾಡಿದಂಥ ಇದೊಂದು ಕಾರು. ಫಸ್ಟ್ ಫ್ಲೋರ್ ಮುಗೀತು, ಈಗ ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ ಹೋಗೋಣ ಬರ್ರಿ. ಈಗ ನೀವು ನೋಡ್ಬೋದು ಯಾವ ರೀತಿ ಇಲ್ಲಿ ಡಿಸೈನ್ ಮಾಡ್ಯಾರ ಅಂತ ಹೇಳಿ ಸರ್ಕ್ಯುಲರ್ದಾಗ. ನಾವೀಗ ಫಸ್ಟ್ ಫ್ಲೋರ್ ಇಂದ ಐತ್ಲ ಗ್ರೌಂಡ್ ಫ್ಲೋರ್ ಬಂದಿದೀವಿ. ಇಲ್ಲಿ ಗ್ರೌಂಡ್ ಫ್ಲೋರ್ದಾಗ ಐತ್ಲ ಸಾಕಷ್ಟು ಐತ್ಲ, ಮತ್ತಷ್ಟು ಕಲೆಕ್ಷನ್ ನೋಡಕ್ಕೆ ಇಲ್ಲಿ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಕಲರ್ ಕಲರ್ ಬೈಕ್ಸ್ ಅದಾವು, ಟ್ರಕ್ ಅದಾವು, ವ್ಯಾನ್ ಅದಾವು, ಮುಂಬೈದಾಗ ಯೂಸ್ ಮಾಡುವಂಥ ಟ್ಯಾಕ್ಸಿ ಅದಾವು, ಮತ್ತು ಓಲ್ಡ್ ವರ್ಷನ್ ಟ್ರಕ್ಸ್ ಅದಾವು. ಸ್ಕೆಲೆಟನ್ ಆಫ್ ಕಾರ್ ಐತಿ, ಕಾರ್ದಾಗ ಹೆಂಗೆಂಗ ಇವು ಪಾರ್ಟ್ಸ್ ಎಲ್ಲ ಜಾಯಿನ್ ಆಗಿರ್ತಾವ ಅಂತ ಹೇಳಿ. ಟ್ರಸ್ಟ್ ಬಿ ಗೈಸ್, ಇಲ್ಲೊಂದು ಸ್ಕೆಲಿಟನ್ ಐತ್ಲ ಈ ಥರ ಅರೇಂಜ್ಮೆಂಟ್ ಇದ್ದಾರೆ. ಡೋರ್ಸು, ಎಂಜಿನು, ಯಾವ್ಯಾವ ಪಾರ್ಟ್ ಇತ್ತಲ್ಲ ಅದರ ಸ್ಕೆಲಿಟನ್ದಾಗಿಂದ ಹೊರಗೆ ತೆಗೆದಾಗ ಹೆಂಗೆ ಕಾಣುತ್ತಲ್ಲ ಆ ಟೈಪ್ ಐತ್ಲ ಇದನ್ನು ಸ್ಕೆಲಿಟನ್ ಅರೇಂಜ್ ಮಾಡಿದ್ದಾರೆ ಇಲ್ಲಿ. ನಾವೀಗ ಕಾರ್ ಕಲೆಕ್ಷನ್ ಎಲ್ಲ ನೋಡ್ಕೊಂಬಂದ್ವಿ, ಕಾರು ಮತ್ತು ವೆಹಿಕಲ್ಸ್ ಯಾವ್ಯಾವ ಕಲೆಕ್ಷನ್ಸ್ ಅದಾವ ಅಂತೇಳಿ. ಈಗ ನೆಕ್ಸ್ಟ್ ನಾವು ಹೊಂಟಿದ್ವಿ ಮಂಜುಷಾ ಮ್ಯೂಸಿಯಮ್ಗೆ. ಈ ಮಂಜುಷಾ ನೀವು ಐತ ಹೆಸರನ್ನು ಕೇಳಿರ್ಬೋದು ನೀವು ಕನ್ನಡ ಮೀಡಿಯಂ ಸ್ಕೂಲ್ದಾಗ ಅದು ಓದ್ತಾ ಇದ್ರೆ, ಯಾಕಂದರೆ ಇದು ಮಂಜುಷಾ ಮ್ಯೂಸಿಯಮ್ ಎಲ್ಲಿತ್ತು ಅಂದ್ರೆ ಧರ್ಮಸ್ಥಳದಾಗ ಐತಿ, ಧರ್ಮಸ್ಥಳದಾಗ. ಸೊ ಅದ ಇಲ್ಲಿಯೇ ಮಾಡಿದಾರು ಮಂಜುಷಾ ಮ್ಯೂಸಿಯಮ್ ಅಂತೇಳಿ, ಮಂಜುಷಾ ಸಂಗ್ರಹಾಲಯ ಅಂತೇಳಿ. ನೋಡ್ನು ಬರೀ ಒಳಗೆ ಏನೇನು ಸ್ಪೆಷಾಲಿಟಿ ಐತೆ ಹೇಳಿ. ಓಕೆ, ಸ್ಟಾರ್ಟಿಂಗ ಇಲ್ಲಿ ಕೋಲ ಕಟ್ಟುವ ಸಾಮಗ್ರಿಗಳು ಅದಾವು. ನೀವು ಕಾಂತಾರ ಮೂವಿದಾಗ ನೋಡಿರ್ಬೋದು ಕೋಲ ಅಂದ್ರೆ ಏನಂತ ಹೇಳಿ. ಮೊದಲಿನ ಕಾಲದಾಗ ಮನ್ಯಾಗ ಮತ್ತು ಹೊಲದಾಗ ಅದು ಯೂಸ್ ಮಾಡುವಂಥ ಸಾಮಗ್ರಿಗಳು ಅದಾವ ಇಲ್ಲಿ. ಇದು ನೋಡ್ರಿ ಓಲ್ಡ್ ಕಾಲದಾಗ ಯೂಸ್ ಮಾಡುವಂಥ ಪ್ರಿಂಟಿಂಗ್ ಮಷೀನ್. ಪಯಣ ಮ್ಯೂಸಿಯಂ ಬಂದಿದ್ವಿ, ನಮಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಇಲ್ಲಿ ಬರ್ಬೋದು, ನೀವು ಏನರ ಮೈಸೂರಿಗೆ ಅದು ಬಂದಿದ್ರೆ ಇಲ್ಲಿ ಕಂದ್ರೆ ಬೆಂಗಳೂರು ನಿಯರಾಗಿದ್ರೆ ಇತ್ತಲ್ಲ ನೀವು ಇದು ಒಂದು ಮ್ಯೂಸಿಯಂ ಇತ್ತಲ್ಲ ವಿಸಿಟ್ ಕೊಡ್ಬೋದು, ವರ್ತ್ ಐತಿ. 50 rupees ನೀವು ಅಲ್ಲಿ ಐತ ವೇಸ್ಟ್ ಅಂತೂ ಆಗೋದೇ ಇಲ್ಲ. ನಾನಂತೂ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಕೊಡ್ರಿ. ಭಾಳ ಅಂದ್ರೆ ಭಾಳ ಅಂದ್ರೆ ಇತ್ತಲ್ಲ ಭಾಳ 30-40 minutes ತೊಗೊಳತ್ತೆ ವಿಸಿಟ್ ಮಾಡೋಕೆ. ಇಲ್ಲಿ ಭಾಳ ಅಂದ್ರೆ ನೀವು ಮ್ಯಾಕ್ಸಿಮಮ್ ಅಂದ್ರೂ ಐತ ಒಂದು ತಾಸು ಒಳಗೆ ಐತ ನೀವು ಒಳಗೆ ಹೋಗಿ ಹೊರಗೆ ಬರ್ಬೋದು. ಸೊ ಅಷ್ಟು ಹೇಳ್ತಾ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲಿ ಕಂದ್ರೆ ಕಮೆಂಟ್ದಾಗ ಹೇಳಿ. ಓಕೆ, ಅಷ್ಟು ಹೇಳ್ತಾ ಮುಂದಿನ ವಿಡಿಯೋ ಶಿವನು, ಬಾಯ್. ಬ್ರೋ ಹೆಸರು ಕಿಶನ್, ಸಾರಿ ಬ್ರೋ. ಮಾರ್ತಿಲ್ಲಾಕ್ರೋ ಚೈತ್ಯ ಬಿಟ್ಟು ಹೊಂಟ್ರು ಮಕ್ಕಳ ಚೆ 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 ಚೆ.